ಸಂಬಳವನ್ನೇ ಕೊಡ್ತಿಲ್ಲ. ಯಾವುದೇ ರೀತಿಯಾದ ನಮಗೆ ಸೌಲಭ್ಯಗಳಿಲ್ಲ, ಸ್ಯಾನಿಟೈಸರ್ ಇಲ್ಲ, ಮಾಸ್ಕ್ ಇಲ್ಲ, ಇವೆಲ್ಲರೂ ಗೊತ್ತಿರತಕ್ಕಂಥ ವಿಷಯ. ಇಷ್ಟೆಲ್ಲರನ್ನು ಡ್ಯೂಟಿ ಮಾಡ್ಬೇಕಾದ್ರೆ ಇದುವರೆಗೂ ಇವತ್ತು ತಾರೀಕು 8ನೇ ತಾರೀಕು ಆದರೂ ನಮಗೆ ಸ್ಯಾಲ್ರಿ ಆಗಿಲ್ಲ. ಸ್ಯಾಲ್ರಿ ಬಗ್ಗೆ ಕೇಳಿದರೆ ನಮಗೆ ಸರ್ಕಾರ ಕೊಟ್ಟಿಲ್ಲ, ಹಾಗಾಗಿ ನಾವು ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ. ಅದೇ ಆರೋಗ್ಯ ಸಚಿವರು ಯಾವುದೇ ಒಬ್ಬ ಸಿಬ್ಬಂದಿಗಳನ್ನ ಇಂಥ ಕೊರೋನಾ ವಾರಿಯರ್ಸ್ ಇದರಲ್ಲಿ ಡ್ಯೂಟಿ ತಗೊಳ್ಳಿ ಅಂತ ಹೇಳಿ ಸರ್ ಸಚಿವರು ಆದೇಶ ಮಾಡಿದಾಗ ನಮಗೆ ಹೈದರಾಬಾದ್ ಇಂದ ಬರಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತು ಸಚಿವರೊಬ್ಬ ಹೇಳಿ ಸಚಿವರು ಹೇಳಿದ ಮಾತಿಗೆ ಬೆಲೆ ಕೊಡಲ್ಲ, ಆದರೆ ಇವರು ಹೈದರಾಬಾದ್ ಅಂತ ಹೇಳ್ತಾರೆ. ಇವತ್ತು ಯಾರು ಸ್ಯಾನಿಟೈಸರ್ ಇಲ್ಲ, ಮಾಸ್ಕ್ ಇಲ್ಲ ಅಂತೇಳಿ ಏನಾರು ಮಾತಾಡಿದ್ರು ಅಂತ ಹೇಳಿದ್ರೆ ಅಂಥ ಸಿಬ್ಬಂದಿನ ಬೇರೆ ಬೇರೆ ದೂರ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡೋದು ಮತ್ತು ಅವ್ರನ್ನ ಪನಿಷ್ಮೆಂಟ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕಳಿಸೋದು ಇವೆಲ್ಲ ಟಾರ್ಚರ್ ಮಾಡ್ತಾರೆ ಜೀವಿಕೆ ಎಂಆರ್ ಸಂಸ್ಥೆ ಅವರು. 108 ಗಾಡಿಲಿ ಕೂತ್ರೆ ಒಳಗಿರುವವರ ಬಾಡಿಗೆ ಗ್ಯಾರಂಟಿನೇ ಇಲ್ಲ, ಯಾಕಂದ್ರೆ ಅಷ್ಟು ಖರಾಬಾಗಿ ಗಾಡಿಯ ಮೇಂಟೆನೆನ್ಸ್ ಮಾಡಿದ್ದಾರೆ. ಗ್ಯಾರೇಜ್ಗಳಲ್ಲಿ ಫಿಕ್ಸಿಂಗ್, ಫೇಕ್ ಬಿಲ್ ರೆಡಿ ಮಾಡೋದು, ಸ್ಪೇರ್ ಪಾರ್ಟ್ಸ್ ನಲ್ಲಿ ಲೂಟಿ, ಈ ರೀತಿ ಒಂದ ಎರಡ. ಇದ್ರ ಮೂಲನೆ ಏನ್ ಇರ್ಬೋದು ಅಂತ ಹುಡುಕೊಂಡು ಹೊರಟಾಗ ಮೇಡಮ್, ನನ್ನ ಹತ್ರ ತುಂಬಾ ದಾಖಲೆ ಸಿಕ್ತು. ನನಗೆ ಇದೇ ದಾಖಲೆ ಸಿಕ್ಕಿದ್ ನನಗೆ. ಏನೇನ್ ಮಾಡ್ತಿದ್ದಾರೆ ಹಗರಣ, ಗ್ಯಾರೇಜ್ ಏನಾಗರಣ ಮಾಡಿದ್ದಾರೆ, ಹೌದು ಗ್ಯಾರೇಜ್ದು ಫೇಕ್ ಬಿಲ್ಲು, ಅವ್ರದೇ ಓನ್ ಗ್ಯಾರೇಜ್ ಇಟ್ಕೊಂಡು ಫೇಕ್ ಬಿಲ್ ಮಾಡಿರೋದು, ಇದೆಲ್ಲ ಹಗರಣ ಮೇಡಮ್. ಸಾಕ್ ಇಟ್ಕೊಂಡಿದ್ದೀನಿ. ಹೆಲ್ತ್ ಮಿನಿಸ್ಟರ್ ಫ್ರೀ ಇಲ್ಲ ಮೇಡಮ್, ಮೊನ್ನೆ ಆಚೆ ಮನೆಯಲ್ಲೇ ಕೇಳಿದೆ, ಊರಲ್ಲಿದ್ದರು ಸಿಕ್ಕಿಲ್ಲ. 10ನೇ ತಾರೀಕು ಮೇಲೆ ಹೇಳಿದ್ದಾರೆ ನಮಗೆ ಬರ ಕೇಳಿದ್ದಾರೆ ಮೇಡಮ್, ಖಂಡಿತ 10ನೇ ತಾರೀಕು 10ನೇ ತಾರೀಕು ಕಳ್ಕೊಂಡು ಅವ್ರ ಮುಂದೆ ತಾಣೋಗಿಡ್ತೀನಿ. ಇದೇ 108 ಸಿಬ್ಬಂದಿ ಕಥೆಯಾದ್ರೆ ಸರ್ಕಾರ ಕೊರೋನಾ ಹೆಸರಲ್ಲಿ ಇನ್ನೊಂದಷ್ಟು ಟಿಟಿ ಗಾಡಿಗಳನ್ನ ಆಂಬ್ಯುಲೆನ್ಸ್ ಆಗಿ ಪರಿವರ್ತಿಸಿದೆ. ಅವರಿಗೂ ಯಾವುದೇ ವ್ಯವಸ್ಥೆ ತರಬೇತಿ ಕೊಡದೆ ಅವರ ಜೀವದ ಜೊತೆಯೂ ಚಲ್ಲಾಟ ಆಡ ಹೊರಟಿದೆ ಸರ್ಕಾರ. ಬಿಬಿಎಂಪಿ ಅಂತ ಕಡೆಯಿಂದ ತಗೊಂಡಿರೋದು ನಮಗೆ, ಅದು ಆಂಬ್ಯುಲೆನ್ಸ್ಗೆ ಅಂತ ತಗೊಂಡು. ಇವಾಗ ಜ್ವರ ಪರ ಬಂದವ್ರಿಗೆ, ಅಕಸ್ಮಾತ್ ಕೆಮ್ಮು ಬಂದವ್ರಿಗೆ ಅಥವಾ ಜ್ವರ ಬಂದವ್ರಿಗೆ ಅವ್ರನ್ನ ಕರ್ಕೊಂಡೋಗಿ ಯಾವ ಹಾಸ್ಪಿಟ್ಲ್ ಹೇಳ್ತಾರೋ ಆ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿ ನಮಗೆ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇನ್ನು ನಮಗೆ ಪಾರ್ಕಿಂಗ್ ಲಾಟು ಅಲಾಟ್ ಮಾಡಿಲ್ಲ, ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಆಮೇಲೆ ಊಟ ತಿಂಡಿ ವ್ಯವಸ್ಥೆ ಆಗಿಲ್ಲ. ಇನ್ನು ನಾವು 3-4 ದಿವಸದಿಂದ ವ್ಯವಸ್ಥೆ ಬಿಡ್ತಾ ಇದ್ದೀವಿ, ಊಟ ತಿಂಡಿ ಇದೆ ಅಂತ ಇದೆಲ್ಲ. 108 ಆಂಬ್ಯುಲೆನ್ಸ್ ಸಿಬ್ಬಂದಿ ನೋವಿನ ಕಥೆಯನ್ನ ಕೇಳ್ತಾ ಕೇಳ್ತಾ ಕೊರೋನಾ ಪ್ರಕರಣದ ಇನ್ನಷ್ಟು ಹಗರಣಗಳು ಬಯಲಾಗತೊಡಗಿದವು. ಬೆಡ್ ಇಲ್ಲದೆ ಒದ್ದಾಟ. ಹೌದು, ನಮ್ಮ ರಾಜ್ಯ ಸರ್ಕಾರ ಕೋವಿಡ್ ನಿರ್ವಹಣೆಗೆ 1,000,000,000,000 ರೂಪಾಯಿಯನ್ನ ಬಿಡುಗಡೆ ಮಾಡಿಕೊಂಡಿದೆ. ಐಸಿಯು, ವೆಂಟಿಲೇಟರ್, ಮಾಸ್ಕ್, ಗ್ಲೌಸ್, ಸ್ಯಾನಿಟೈಸರ್, ಹೀಗೆ ಪ್ಯಾಕೇಜ್ ಮೇಲೆ ಪ್ಯಾಕೇಜ್ ಘೋಷಿಸಿಕೊಂಡಿದೆ. ಆದರೆ ನಮ್ಮ ರಿಯಾಲಿಟಿ ಚೆಕ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್, ಐಸಿಯು ಕೊರತೆ ತೀವ್ರವಾಗಿರೋದು ಸ್ಪಷ್ಟವಾಗಿದೆ.